ಇರ 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 ಜಾಗ ಇಲ್ಲ ಬರ್ತೀವಿ ನೋಡಿ ಪಂಪವರೆ ಸಂದೇಶ ನೋಡಿರಿ ನಮ್ಮ ಕಾಲೇಜಲ್ಲಿ ಕಟ್ಟಡ ನಡೀತಾ ಇದಲ್ಲ ಇನ್ನೇನು ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಒಂದೇ ಜನತಾ ಪಾರ್ಟಿಯ ಪರವಾಗಿ ಇವತ್ತು ನಮ್ಮ ಭಾಜಪ ಮುಖಂಡರು ಹಾಗೂ ಕಾರ್ಯಕರ್ತರುಗಳು ರಿಡ್ಕರ್ ಕಾಲೋನಿಗೆ ಭೇಟಿ ಮಾಡಿ ಮನೆ ಮನೆಗೆ ಮಾನ್ಯ ನರೇಂದ್ರ ಮೋದಿಯವರ ಸಾಧನೆಗಳು ಹಾಗೂ ಇಲ್ಲಿ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ನಾವು ಮನೆ ಮನೆಗೆ ಕರಪತ್ರದ ಮೂಲಕ ತಲುಪಿಸ್ತಾ ಇದ್ದೀವಿ. ಈ ಒಂದು ಮಾನ್ಯ ನರೇಂದ್ರ ಮೋದಿಯವರ ಉಜ್ವಲ ಯೋಜನೆ ಅಂತೇಳಿ ಅಂದರೆ ಉಚಿತವಾಗಿ ಗ್ಯಾಸನ್ನು ಕೊಡ್ತಕ್ಕಂಥದ್ದು, ಒಂದು ಸಿಲಿಂಡರು ಮತ್ತು ಒಂದು ರೆಗ್ಯುಲೇಟ್ರು ಮತ್ತು ಒಂದು ಬರ್ನರ್ ಇರ್ತಕ್ಕಂಥ ಸಿಂಗಲ್ ಸ್ಟವನ್ನು ಪ್ರತಿ ಮನೆಗಳಿಗೂ ಕೂಡ ಯಾರೂ ಗ್ಯಾಸನ್ನು ಹೊಂದಿಲ್ಲ ಅವರಿಗೆ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿಯಾಗಿ ಏನು ಹೆಣ್ಮಕ್ಳು ಓದ್ತಿರ್ತಕ್ಕಂಥವ್ರಿಗೆ ಅವ್ರಿಗೆ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಭಾರತ ಸರ್ಕಾರದ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ತಾಯಿದ್ದೀವಿ. ಮತ್ತು ಅದೇ ರೀತಿಯಾಗಿ ಏನು ಈ ಗಾರೆ ಕೆಲಸದವ್ರು ಇರ್ಬೋದು ಅಥವಾ ಇಟ್ಟಿಗೆ ಕೂಲಿ ಮಾಡೋರು ಇರ್ಬೋದು ಅಥವಾ ರಸ್ತೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು ಮತ್ತು ಬಾರ್ ಬೈಂಡಿಂಗ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಇಂಥವ್ರಿಗೆ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಅವ್ರಿಗೆ ಅನೇಕ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾಗಿ ಆ ಸೌಲಭ್ಯಗಳನ್ನು ಮತ್ತು ಸವಲತ್ತುಗಳನ್ನು ನಮ್ಮ ಏನು ಮತದಾರರು ಮತ್ತು ಲಿಡ್ಕರ್ ಕಾಲೋನಿಯ ನಮ್ಮ ಸಾರ್ವಜನಿಕರು ಅದನ್ನು ಬಳಸ್ಕೊಳ್ಬೇಕು. ಮತ್ತು ಈ ಒಂದು ಕಾರ್ಯಕ್ರಮ ಏನು ಮಾನ್ಯ ನಮ್ಮ ಎಸ್ ಎ ರಾಮದಾಸ್ ಅವರು ಮಾಜಿ ಮಂತ್ರಿಗಳು ಮೈಸೂರು ವತಿಯಿಂದ ಬಂದು ಚಾಲನೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಮಳವಳ್ಳಿ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಪ್ರತಿ ಬೂತ್ ಮಟ್ಟಕ್ಕೂ ಹೋಗಿ ನಾವು ಎಲ್ಲ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡಿದ್ದೀವಿ. ಮತ್ತು ಇದರ ವತಿಯಿಂದ ಅನೇಕ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿ ಮೊನ್ನೆ 23/7/2017 ನಮ್ಮ ಮಳವಳ್ಳಿ ರೈತ ಸಮುದಾಯ ಭವನದಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಸಮಿತಿಯ ಉತ್ತಮವಾದಂಥ ಒಂದು ಸಮಾವೇಶವನ್ನು ಮೊನ್ನೆ ರಾಮದಾಸ್ ಅವರು ಏರ್ಪಡಿಸಿದ್ರು. ಅದಕ್ಕಾಗಿ ಅತಿಥಿಗಳು ಬಂದಿದೆ. ಏನು BJP ಇದೆ, ಈ BJPಗೆ ಹೆಚ್ಚು ಒಂದು ಒತ್ತನ್ನು ಸಾರ್ವಜನಿಕರು ಕೊಡ್ತಾ ಇದ್ದಾರೆ ಮತ್ತು ಒಲವನ್ನು ಕೂಡ BJPಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತವಾಗಲೂ ಕೂಡ ಇಲ್ಲಿ BJP ಜೈಬೇರಿಯನ್ನು ಬಾರಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.